ಬ್ಯಾಂಕ್ನಲ್ಲಿ ಎಲ್ಲ ಡೈರೆಕ್ಟರ್ ಎಲ್ಲರೂ ಫ್ರಾಡ್ ಮಾಡಿದ್ದಾರೆ. ಇನ್ನು ಮುಂದೆ ನಂದು ಮೂರು ಜನ ಸತ್ತೋಗಿದ್ದು ಹೆಸರು ಮೇಲೆ ಲೋನ್ ಇದ್ದಿದ್ದು, ನನಗೆ ಅಕಸ್ಮಾತ್ ಕರ್ಕೊಂಡು ಬಂದ್ಕೊಂಡು ಇವರು ಸಿಗ್ನೇಚರ್ ಹಾಕೊಂಡು ತೊಗೊಂಡಿದ್ದು. ಆ ಲೋನ್ ನನಗೆ ಸಂಬಂಧ ಇಲ್ಲ, ನಾನು ಲೋನ್ ತೊಗೊಳ್ಳಿಲ್ಲ. ಇವ್ರ ಬ್ಯಾಂಕ್ದಿಂದ ರೊಕ್ಕ ತೊಗೊಂಡ ನಾನು ಹೇಳಿದವ್ರಿಗೆ, ನೀ ಆ ಲೋನ್ ಡೈರೆಕ್ಟರ್ ಅರವಿಂದ್ ಸಾರ್ಗೆ ನಾ ಲೋನ್ ತೊಗೊಂಡಿದ್ದಪ್ಪ, ನೀ ಏನು ಮಾಡಿದೆ ಇಲ್ಲಿ ಫ್ರಾಡ್, ನಂಗೆ ತೊಗೊಂಡು ತಿಂದಿಲ್ಲ, ನಾನು ಮೂರು ಮಂದಿ ಸತ್ತೋಗಿದ್ದವ್ರಿಗೂ ಹಿಂಗೆ ಹಿಂಗೆ ಆಗಿದೆ, ನಾವೆಲ್ಲ ಇದು ಮಾಡ್ತಾರೆ ಅಂತ. ಆವಾಗ ಅವ್ರು ಪ್ರಮಾಣ ಮಾಡೋದು ಹೇಳಿದ್ರೆ ಮಾಡಲಿಲ್ಲ ಅವರು. ಅವ್ರ ಇದು ಯಾರು ಅವ್ರೊಂದು ಆಶಾ ಇದು ಅಂದ್ಕೊಂಡಿದ್ದು ಅವ್ರ ರಿಲೇಷನೇ ಮ್ಯಾನೇಜರ್ ಬ್ಯಾಂಕ್ನಲ್ಲೇ ನಾನು ಬೈಕೊಂಡು ಹೋಗಿದ್ದು ಅವ್ರಿಗೆ, ನನ್ನ 70,000 ರೂಪಾಯಿ ತುಂಬಿದ್ದಾನೆ. ಈಗ ಮ್ಯಾನೇಜರ್ ಸತ್ತೋಗಿದ್ದಂತ ಹೇಳ್ತೀವಿ, ಇವರು ಹೇಳಿರ್ತಾರೆ ಫ್ರಾಡ್ ಮಾಡಿ ಅಂದ್ಕೊಂಡು. ಮ್ಯಾನೇಜರ್ ಮ್ಯಾನೇಜರ್ ಎಲ್ಲಿಂದ ಫ್ರಾಡ್ ಮಾಡ್ತಾನೆ, ಡೈರೆಕ್ಟರ್ ಸಿಗ್ನೇಚರ್ ಇಲ್ಲದ್ರೂ ಫ್ರಾಡ್ ಮಾಡ್ತಾನೆ. ಅವ್ರು ಏನು ಕಣ್ಣು ಓಪನ್ ಮಾಡಲಿಲ್ಲ ಫ್ರಾಡ್ ಮಾಡಬೇಕಂದ್ರೆ, ಇವರು ಇದ್ದಾರೆ ಅಂದ್ಕೊಂಡು ಅವ್ರು ಫ್ರಾಡ್ ಮಾಡಿದಲ್ಲ, ಅವನ ಹೆಸರಾಗಿ ಬರ್ತದೆ. ಇವ್ರು ಎಲ್ಲರೂ ಇದ್ದಾರೆ, ಎಲ್ಲ ಶಾಮಿಲ್ ಎಲ್ಲ ಸ್ಟಾಫ್ ಮತ್ತು ಎಲ್ಲರಿದ್ದಾರೆ. ಕ್ರಮ ಏನಿಲ್ಲ, ಯಾವ ಡೈರೆಕ್ಟರ್ ಇದ್ರು ಎಲ್ಲ ಒಳಗಾಕ್ರಿ, ಈ ಸ್ಟಾಫ್ ಗಿಪ್ ಎಲ್ಲರೂ ಒಳಗಾಕ್ರಿ, ಎಲ್ಲ ಬರ್ತದೆ ಹೊರಗೆ. ಏನು ಅಂದ್ಕೊಂಡು ಅವ್ನ ಮ್ಯಾನೇಜರ್ ಒಬ್ಬನ ಹೆಸರು ತೊಗೊಳ್ಬೇಡ್ರಿ, ಅವ್ನು ಸತ್ತ ಅಂದ್ಕೊಂಡು ಅವ್ನು ತೊಗೊಳ್ಬೇಡ್ರಿ. ಆ ಹುಡುಗ ಅವ್ರ ತಂಗಿನೂ ಸತ್ತಿದ್ದೆ, ಅವ್ರದ ಹೆಸರು ಮೇಲೆ ಹಾಕಿದ್ದಾರೆ ಇವರು. ಅವ್ರು 2 ತಿಂಗಳಾಗಿದ್ದು ಬಾಬು, ಚಲೋ ಲೋಕಮಾನ್ ತಿಲಕ್ನಲ್ಲಿ ಇದ್ದಿದ್ರು. ಆಯ್ತು, ಏ ಡೈರೆಕ್ಟರ್ ಏನು ಇಲ್ಲಾದ್ರೆ ಮ್ಯಾನೇಜರ್ ಹೆಂಗೆ ಸಿಗ್ನೇಚರ್ ಮಾಡ್ತಾರೆ, ಡೈರೆಕ್ಟರ್ ಮಾಡ್ತಾನೆ. ಡೈರೆಕ್ಟರ್ ಮಾಡಬೇಕಾದ್ರೆ ಮ್ಯಾನೇಜರ್ ಹೋದ ನಂತರ ಡೈರೆಕ್ಟರ್ ಆಗ್ತದೆ. ಇವ್ರು 10 ಲಕ್ಷ 5 ರೂಪಾಯಿ ಲೋನ್ ಕೊಡ್ತಾರೆ ಕೇಳಿ, ಮೊದಲೇ ಗೋಲ್ಡ್ ಲೋನ್ ಮಾಡಿದ್ರು ಅದೇ ಇವ್ರು ಬೇರೆ ಬ್ಯಾಂಕ್ನಲ್ಲಿ ಇಟ್ಕೊಂಡು ಜಾಸ್ತಿ ತೊಗೊಂಡು ಬಂದಿದ್ದು ದುಡ್ಡು ಗೋಲ್ಡ್ ಲೋನ್ ಒಳಗೆ. ಗೋಲ್ಡ್ ಬಿಟ್ಕೊಂಡು ಬಂದು ಹೋದ್ರೆ ಅಲ್ಲಿ ತೊಗೊಂಡು ಹೋಗ್ಬೋದು, ರೊಕ್ಕ ಕೊಡ್ಬೇಕು ಇವರು. ಅಂದ್ರೆ ಎಲ್ಲ ಫ್ರಾಡ್ ಇವರು, ಪ್ರತಿ ಸಲ ಫ್ರಾಡ್ ರೀ. ಸತ್ತಿ ಜನದ್ದು ಲೋನ್ ಏನಾದ್ರು ಮಾಡ್ಬೇಕಾದ್ರೆ ಯಾರಿಗಾದ್ರು ಮನೆಯವ್ರು ತಗೊಂಡು ಬಂದ್ಕೊಂಡು ಇಲ್ಲ ನಿಮ್ದೆಲ್ಲ ಮಾಫ್ ಮಾಡ್ತಾರೆ, ನೀವು ಬರ್ರಿ ಸ್ವಲ್ಪ ಸಿಗ್ನೇಚರ್ ಹಾಕ್ರಿ ಅನ್ಕೊಂಡು. ನಾನು ಕೋರ್ಟ್ ಸಲ್ಲೋ ತನಕ ಹೋಗಿದ್ದೀನಿ ಕೇಸಿಗೆ. ನನ್ನ ಕಡೆಗೆ ನಾನು ಲಾಸ್ಟಿಗೆ ನಮ್ಮ ಅಣ್ಣಗಿನ್ನ ಎಲ್ಲರೂ ಹೇಳಿದ್ರು, ಬೇಡಪ್ಪ ಮತ್ತೆ ನೀನು ಇದು ಮಾಡು ಅಂದ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಡು, ಹಿಂಗು ಇಷ್ಟು ಹೋಗಿದ್ದಿಂದು ಅಷ್ಟು ಹೋಗಿದೆ ಅಂದ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಂಡು 70,000 ರೂಪಾಯಿ ತುಂಬಿದೆ. ನನ್ನ ತಂಗಿಂದ ಅಲ್ಲಿ ಗೋಲ್ಡ್ ಇಟ್ಟಿದ್ದು, ಅವ್ರು ಬಿಡಿಸಿದ ಟೈಮ್ಗೆ ಅವರು ಡೈರೆಕ್ಟರ್ ನಂಗೆ ಹೇಳ್ದ, ನೀನು ಯಾವುದು ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಂದು ಗೋಲ್ಡ್ ಕೊಡೋದಿಲ್ಲ ಅಂದ್ಕೊಂಡು ಹಿಂಗೆ ಟಾರ್ಚರ್ ಮಾಡಿದ್ರು ಇವರು. ಒಂದು ಲಕ್ಷ ಡ್ರಾ ಮಾಡ್ಬೇಕಂತ ಹೇಳಿದ್ರಾ ಹೇಳಿ. ಒಂದು ಲಕ್ಷ ಕೇಳಿದ್ರೆ ಒಂದು 10,000 ರೂಪಾಯಿ ಕೇಳ್ತೇನೆ.